ಸ್ವಾಭಿಮಾನಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ ಪಟನ್ಗೆ ಮತ ನೀಡಿ ರಾಮನಗೌಡ ಪಾಟೀಲ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಸ್ಥಳೀಯರಿಗೆ ನೀಡದೆ ಇರುವುದರಿಂದ ಅಸಮಾಧಾನಗೊಂಡಿರುವ ಬಿಜೆಪಿಯ ಹಲವು ಮುಖಂಡರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ಹಾಗೂ ರೈತ ಮುಖಂಡ ರಾಮನಗೌಡ ಪಾಟೀಲ್ ರಾಮದುರ್ಗ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಹಲವಾರು ಜನ ಸ್ಥಳೀಯರಿದ್ದರು ಅವರಿಗೆ ಟಿಕೆಟ್ ವಂಚಿಸಿ ಎಲ್ಲಿಂದಾನೋ ಬಂದಿರುವ ಅಡ್ರೆಸ್ ಇಲ್ಲದೆ ಇರುವವರಿಗೆ ಟಿಕೆಟ್ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಇದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ರಾಮದುರ್ಗದ ಜನತೆ ಸ್ವಾಭಿಮಾನಕ್ಕಾಗಿ ಮತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಶೋಕ್ ಪಟ್ಟಣ್ ಅವರಿಗೆ ಮತ ನೀಡಿ 30,000 ಮತಗಳ ಅಂತರದಿಂದ ಆಯ್ಕೆ ಮಾಡಿ ಬಿಜೆಪಿ ಅಭ್ಯರ್ಥಿ ಕ್ಷೇತ್ರದಲ್ಲಿ ಅಡ್ರೆಸ್ ಇಲ್ಲದೆ ವಾಪಸ್ ಹೋಗುವ ಹಾಗೆ ಮಾಡಬೇಕೆಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಸತೀಶ್ ಕುಲಕರ್ಣಿ ಮಲ್ಲಿಕಾರ್ಜುನ್ ಮೇಟಿ ಚಿನ್ನಪ್ಪ ಕಳಸನ್ ಅವರು ಮುನ್ನಾ ಕತೀಬ್ ಶಿವಾನಂದ ಹತ್ಲಿ ಮತ್ತು ಮಹಾದೇವಪ್ಪ ಉರುಳಿಗಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಂದಿನ ಅವಧಿಯೊಳಗೆ ಶ್ರೀಮಾನ್ ಅಶೋಕನ ಪಟ್ರನ್ ಅವರು 5 ವರ್ಷ ಅವಧಿಯೊಳಗೆ ಏನು ತಾಲೂಕಿನ್ಯಾಗ ಅಭಿವೃದ್ಧಿ ಮಾಡ್ಯಾರ ಅನ್ನೋದು ಜನರಿಗೆ ಗೊತ್ತೈತದ ನಾನು ಕಾಂಗ್ರೆಸ್ ಸೇರಕ ಅದು ಒಂದು ಕಾರಣ ತಾಲೂಕಿನ್ಯಾಗ ಅಭಿವೃದ್ಧಿ ಮಾಡ್ಯಾರ ಅನ್ನೋದು ಜನರಿಗೆ ಗೊತ್ತೈತದ ನಾನು ಕಾಂಗ್ರೆಸ್ ಸೇರಕ ಅದು ಒಂದು ಕಾರಣ ಮತ್ತೆ ಮನ್ನೆ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಿಎಫ್ ಪಾಟೀಲ್ ಮನೆಗೆ ಬಂದಿದ್ದರು ಅವಾಗ ನಾನು ಅವರನ್ನ ಪ್ರಶ್ನೆ ಮಾಡಿದ್ದೆ ನಮ್ಮ ರಾಮದುರ್ಗ ತಾಲೂಕಿಗೆ ಯಾವ ಮಾನದಂಡದ ಮೇಲೆ ನಿಮ್ಮ ಹೈಕಮಾಂಡ್ ಬಿಜೆಪಿ ಟಿಕೆಟ್ ಕೊಟ್ಟಿರುತ್ತಾರೆ ಇದಕ್ಕೆ ನೀವು ಸಂಬಂಧಿಸಿದವಾಗಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅವರು ನಿರುತ್ತರರಾದರು ಉತ್ತರ ಕೊಡಲಿಲ್ಲ ಆವಾಗ ನಮ್ಮ ತಾಲೂಕಿನ ಹಾಲಮತದ ಅಭ್ಯರ್ಥಿ ಅರ್ಜಿ ಹಾಕಿದ ಅಭ್ಯರ್ಥಿ ಶ್ರೀಮಾನ್ ಬಸವರಾಜ್ ಸೋಮಗೊಂಡ ಪಾಟೀಲ್ರ ಯತ್ನಾಳ್ ಪಾಟೀಲ್ರ ಮಗಲ್ದಾಗ ಕೂತಿದ್ರು ನಾನು ಅವ್ರನ್ನ ಕೈ ಮಾಡಿ ತೋರಿಸಿ ಇವ್ರಿಗೆ ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದೆ ಅದಕ್ಕೂ ಅವರಂತೆ ಕೂತಿಲ್ಲ ಆಗ ಆದ್ರೆ ಈಗ ನಮ್ಮಲ್ಲಿ ಮಜಪ್ಪಣ್ಣ ಯಾದವಾಡ ಅಭ್ಯರ್ಥಿ ಇದ್ರು ಪಿ ಎಫ್ ಪಾಟೀಲ್ರಿದ್ರು ಶ್ರೀಮಾನ್ ರಮೇಶ್ ದೇಶಪಾಂಡೆ ಅವರಿದ್ರು ಸೋಮಗೊಂಡ್ರಿದ್ರು ಇನ್ನೂ ಅನೇಕ ಮಂದಿ ಅದಾರ ಕೆ ವಿ ಪಾಟೀಲ್ರಿದ್ರು ಈ ಅಷ್ಟು ಜನರೊಳಗೆ ಒಬ್ಬರಿಗೆ ಕೊಟ್ಟಿದ್ರೆ ನಮ್ಮ ರಾಮದುರ್ಗ ತಾಲೂಕಿನ ಜನತೆಗೆ ಸಮಾಧಾನ ಆಕಿತ್ತು ಈಗಿನ ಅಭ್ಯರ್ಥಿ ಅಡ್ರೆಸ್ ಇಲ್ಲ ನಮ್ಮ ತಾಲೂಕಿನಾಗ ಬೆಂಗಳೂರು ಅಡ್ರೆಸ್ ಕೊಟ್ಟರು ಅವರು ಮುಂದೆ 8 ದಿವಸದ ಹಿಂದೆ ಕಾಂಗ್ರೆಸ್ನಾಗಿದ್ದವರು ಸಿದ್ದರಾಮಯ್ಯನ ಕೂಡ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಮಾತಾಡಿ ಅವರು ಸಿದ್ದರಾಮಯ್ಯ ಸಾಹೇಬರು ಇದೊಮ್ಮೆ ಅಶೋಕ್ ಪಟ್ಟಣ್ ಇರಲಿ ಮುಂದೆ ನಿನಗೆ ಏನಾರ ಸ್ಥಾನಮಾನ ಕೊಡ್ತೇವೆ ಅಂತ ಅಂದದ್ದು ನಮ್ಮ ಕಡೆ ಫೋಟೋ ಐತಿ ಅಂಥವಾಗ ಮಾನದಂಡ ಇಲ್ಲ ಅಡ್ರೆಸ್ ಇಲ್ಲ ಮತ್ತು ಬಿ ಜೆ ಪಿ ಅವರು ಶಿಸ್ತಿನ ಪಕ್ಷ ಅಂತ ಹೇಳ್ತಾರ ಎಂಥ ಶಿಸ್ತಿನ ಪಕ್ಷ ಇದು ಮತ್ತು ಇಲ್ಲಿ ರಾಮದುರ್ಗ ತಾಲೂಕಿನಾಗ ಏನು ಅಭ್ಯರ್ಥಿ ಆಗ್ಯಾರ ಹೈಕಮಾಂಡದವರು ದುಡ್ಡು ತಿಂದು ಟಿಕೆಟ್ ಕೊಟ್ಟಾರಂತ ಆಪಾದನೆ ಮಾಡಿದಂಥ ಸಾಕ್ಷಿ ಐತೆ ನಮ್ಮ ಕಡೆ ಅದ್ರ ಸಂಬಂಧ ಪಟ್ಟಣ್ ಸಾಹೇಬ್ರಂತೂ ನಾವು ಜಾಯಿನ್ ಆಗ್ಲಿಕ್ಕೂ ಆರಿಸಿ ಬರ್ತಿದ್ರು ಅವರ ಸೇರಿ ಬಂದ್ರೆ ಸ್ವಾಭಿಮಾನ ಅಭಿವೃದ್ಧಿ ಅವ್ರನ್ನ ಹೆಚ್ಚಿನ ಲೀಡ್ನ್ಯಾಗ ತಂದ